ಈಗ ಜೆಪಿಸಿ ತಂಡ ಬರ್ತಾ ಇದೆ, ಅದೇ ಆಶ್ರಮ ಅಂತ ಜಮೀರ ಮೊದಲು ನಮ್ಮ ಪಕ್ಷದ ಹಿರಿಯ ಮತ್ತು ಜನಪ್ರಿಯ ನೇತಾರರಾಗಿರುವಂಥ ಬಸನಗೌಡ ಪಾಟೀಲ್ ಯತ್ನಾಳವರು ಧರಣಿಯನ್ನು ಕೈಗೊಂಡು ಜನರ ಪರವಾಗಿ ಧ್ವನಿಯನ್ನು ಎತ್ತಿದ್ದಾರೆ. ಅದಕ್ಕೆ ಸ್ಪಂದಿಸಿ ಇವತ್ತು ಸೆಂಟ್ರಲಿಂದ ಕಮಿಟಿ ಕೂಡ ಬರ್ತಾ ಇದೆ. ಮತ್ತು ವಿಜಯಪುರ ಜಿಲ್ಲೆಯಲ್ಲಿ ರೈತರಿಗೆ ಏನು ಅನ್ಯಾಯ ಆಗ್ತಾ ಇದೆ, ಈ ವಫ್ಕೋನವರು ಯಾವ ರೀತಿ ಆಸ್ತಿನ ಹೊಡಿಲಿಕ್ಕೆ ನಮ್ಮ ರೈತರ ಭೂಮಿಯನ್ನು ಕಬಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಅದಕ್ಕೆ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಯಾವ ರೀತಿ ಅದಕ್ಕೆ ಕುಮ್ಮಕ್ಕನ್ನು ಕೊಡ್ತಾ ಇದೆ ಅನ್ನೋದನ್ನು ಅವರ ಎದುರುಗಡೆ ಹೇಳಲಿಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ. ನಾನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನಾನು ಧನ್ಯವಾದವನ್ನು ಹೇಳ್ತೀನಿ, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಕಮಿಟಿನೇ ಇವತ್ತು ನೀವು ವಿಜಯಪುರಕ್ಕೆ ಕರೆಸ್ತಾ ಇದ್ದರೆ ಇದು ನಿಮ್ಮ ಹೋರಾಟದ ಫಲ. ನಿಮ್ಮ ನೇತೃತ್ವದಲ್ಲಿ ನಮ್ಮ ಕರ್ನಾಟಕದ ಎಲ್ಲ ರೈತರಿಗೂ ಯಾರ್ಯಾರು ಭೂಮಿಯನ್ನು ಕಳ್ಕೊಳ್ಳುವಂತಹ ಅಪಾಯವನ್ನು ಎದುರಿಸ್ತಾ ಇದ್ದಾರೋ ಅವರೆಲ್ಲರಿಗೂ ನ್ಯಾಯ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ನೋಡಿ, ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಇವತ್ತು ವಫ್ ಆ್ಯಕ್ಟ್ಗೆ ತಿದ್ದುಪಡಿ ತರಬೇಕು ಅನ್ನೋದು ಕೇಂದ್ರ ಸರ್ಕಾರದ ಮುಂದೆ ಇದೆ. ಇವತ್ತು ಆಲ್ರೆಡಿ ಅದನ್ನು ಕಮಿಟಿಗೂ ಕೂಡ ರೆಫರ್ ಮಾಡಿದ್ದಾರೆ. ಅದೇ ಕಮಿಟಿಗೆ ಇದು ವಫ್ನಲ್ಲಿ ಮುಖಾಂತರವಾಗಿ ಯಾವ ರೀತಿ ಮೋಸವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಅವರಿಗೆ ಮನವರಿಕೆ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶ ಆಗುತ್ತೆ. ಕಾನೂನನ್ನು ಹೇಗೂ ಕೂಡ ನೆಕ್ಸ್ಟ್ ಬಹುಶಃ ಸೆಷನ್ನಲ್ಲಿ ಇದರದ್ದು ತಿದ್ದುಪಡಿ ಕಾಯ್ದೆ ಬರ್ಬೋದು. ಆ ಸಂದರ್ಭದಲ್ಲಿ ಈ ವಫ್ನಿಂದ ಯಾರ್ಯಾರಿಗೆ ಯಾವ್ಯಾವ ರೀತಿ ತೊಂದರೆ ಆಗ್ತಾಯಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸೂಕ್ತ ತಿದ್ದುಪಡಿ ತರಲಿಕ್ಕೆ ಅವಕಾಶ. ನನಗೆ ಅದ್ರ ಬಗ್ಗೆ ಏನು ಕಾಮೆಂಟ್ ಮಾಡಲ್ಲ, ಯಾಕಂದರೆ ಕಳೆದ 4-5 ತಿಂಗಳಿಂದ ಅದೇ ವಿಚಾರದ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಇವಾಗ ಹೈಕೋರ್ಟ್ ಕೂಡ ಡೈರೆಕ್ಷನ್ ಕೊಟ್ಟಿದೆ, ಅದೇ ರೀತಿಯಲ್ಲಿ ಲೋಕಾಯುಕ್ತದ್ದು ಕೇಸನ್ನು ದಾಖಲು ಮಾಡಿಕೊಂಡು ಅವರು ಕೂಡ ತನಿಖೆ ಮಾಡ್ತಿದ್ದಾರೆ. ಇಡಿಯವರು ಕೂಡ ತನಿಖೆಯನ್ನು ಆರಂಭ ಮಾಡಿದ್ದಾರೆ. ಹಿಂದೆ ಯಾರೇ ಅಂಥ ಒಂದು ಆರೋಪಕ್ಕೆ ಒಳಗಾದಾಗ ಅವರೊಬ್ಬ ಏನು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವ್ರು ಹೋಗಲೇಬೇಕಾದ ಅದು ಏಜೆನ್ಸಿ ಮುಂದೆ, ಕಾನೂನು ಮುಂದೆ ಯಾರು ದೊಡ್ಡವರಲ್ಲ. ಸಿದ್ದರಾಮಯ್ಯನವರು ಕೂಡ ಕಾನೂನಿಗೆ ತಲೆಬಾಗಿ ಅವರ ಒಂದು ವಿಚಾರಣೆಗೆ ಗುರಿ ಆಗ್ತಾ ಇದ್ದಾರೆ.